प्रधानमंत्री ग्राम सड़क योजना बत्तलहल्ली दप्पर्ति गविगुंटहल्ली आदिनारायणहल्ली हंपसंद्र एला मार्गवागि बागेपल्ली तालूकिन देविरेड्डी रस्तेय कामगारी कळपेयागिदे एंदु कूगु केळि बर्ता इदे इदर ओंदु वरदि इदे नोडकोम्मनि ಎಲ್ಲಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಸರ್ಕಾರದ ನಿರ್ದೇಶನದಂತೆ 10.65 ಲಕ್ಷ ರೂಪಾಯಿ ಸುಮಾರು 16 ಕಿಲೋಮೀಟರ್ನ ಡಾಂಬರು ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ. ಈಗಾಗಲೇ ನಿರ್ಮಾಣವಾಗಿರುವ ರಸ್ತೆ ಈ ಸುಡುಬಿಸಿನಲ್ಲೂ ಒಣಗುತ್ತಿಲ್ಲ. ರಸ್ತೆ ಅಂಚಿನಲ್ಲಿ ಕಿತ್ತು ಬರುತ್ತಿದೆ. ರಸ್ತೆಯಲ್ಲಿ ಬೈಕ್ನಲ್ಲಿ ಹೋದರೆ ಕುದುರೆ ಸವಾರಿ ಮಾಡಿದಂತೆ ಅನುಭವವಾಗುತ್ತದೆ. ಮಂಗಳೂರಿನಲ್ಲಿ ಅಳವಡಿಸಿರುವ ಕೋಲ್ಡ್ ಡಾಂಬರ್ ಇಲ್ಲಿಯೂ ಸಹ ಹಾಕಲಾಗಿದೆ. ಮಳೆ ನೀರಿನಿಂದ ಕಿತ್ತು ಬರುವುದಿಲ್ಲ ಎನ್ನುತ್ತಾರೆ ಅಧಿಕಾರಿಗಳು. ಮಳೆಗಾಲ ಬರುವವರೆಗೆ ರಸ್ತೆ ಇರುವುದೇ ಅನುಮಾನ ಎನ್ನುತ್ತಾರೆ ಅಲ್ಲಿನ ಜನರು. ಮುಖ್ಯವಾಗಿ ಶಾಸಕರ ಜೋಬುಗಳು ಹೆಂಗೆ ತುಂಬುತ್ತಾ ಇದ್ದಾವೆ ಅನ್ನೋದಕ್ಕೆ ಈ ಕಾಮಗಾರಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಡಾಂಬರ್ ರಸ್ತೆಯ ಒಂದು ಗುಣಮಟ್ಟ ಹೆಂಗಿದೆ ಅಂತೇಳಿ ನೋಡಿದ್ರೆ ಗೊತ್ತಾಗುತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಮಟ್ಟಕ್ಕೆ ಈ ನಮ್ಮ ತಾಲೂಕಿನ ಪರಿಸ್ಥಿತಿ ಬಂದು ನಿಂತಿದೆ. ನಾವು ಹಿಂದೆ ಹಲವಾರು ಬಾರಿ ಹೇಳಿದ್ದೇವೆ, ಸಂದರ್ಭದಲ್ಲಿ ಈ ತಾಲೂಕು ಪೂರ್ತಿ ಆಗ್ತಾ ಇದೆ. ಈ ತಾಲೂಕಿನ ಹಣ ಕೆಲವರೇ ಕೆಲವು ಜನರ ಜೋಬು ತುಂಬುತ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಗುತ್ತಿಗೆದಾರರು, ಅಭಿಯಂತರರು ಮತ್ತು ಜನಪ್ರತಿನಿಧಿಗಳು, ಮುಖ್ಯವಾಗಿ ಶಾಸಕರಿಗೆ ಸೇರ್ತಾ ಇದೆ. ಈ ಕಳಪೆ ಕಾಮಗಾರಿಗಳಿಂದ ಬರುವಂಥ ಹಣ ಇಲ್ಲ ಅಂತೇಳಿ ನಾವು ಹಲವಾರು ಹಿಂದೆ ಹಲವಾರು ಪೊಲಂಪಲ್ಲಿ ರಸ್ತೆ ಆ ಕಡೆಯಿಂದ ಆಗ್ತಾ ಬಂದಾಗ ಈ ಕಡೆ ಕಿತ್ತು ಹೋಗ್ತಾ ಇತ್ತು. ಅದೇ ರೀತಿ ದಪ್ಪರ್ತಿ ರಸ್ತೆ ಹಂಗೆ ಕಿತ್ತು ITI ಕಾಲೇಜು ಅದೇ ಪರಿಸ್ಥಿತಿ ಆಯಿತು. ಹಲವಾರು ಬಾರಿಯ ಗಮನ ಕೇಳಿ ಪತ್ರಿಕೆಗಳ ಮುಖಾಂತರ ಮಾಧ್ಯಮದವರ ಸಹಕಾರದೊಂದಿಗೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಆದರೆ ಶಾಸಕರು ಕೂಡ ಅದರ ಬಗ್ಗೆ ದೊಡ್ಡ ಇದನ್ನು ಹೇಳಿದರು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ರಸ್ತೆಗಳು ಉತ್ತಮ ಗುಣಮಟ್ಟದಿಂದ ಇರಬೇಕು. ಅದರಲ್ಲೂ ಸ್ವಾತಂತ್ರ್ಯ ಬಂದ ದಶಕಗಳ ನಂತರ ಡಾಂಬರು ಕಾಣುತ್ತಿರುವ ಈ ರಸ್ತೆಗಳು ತಿಂಗಳಲ್ಲಿ ಹಾಳಾದರೆ ಹೇಗೆ ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ. ಇದಲ್ಲದೆ ಬಲ್ತಹಳ್ಳಿ ಆಜುಬಾಜಿನಲ್ಲಿ ಕೆಲವು ಕಲ್ಲಿನ ಕ್ರಷರ್ಗಳಿವೆ. ಅಲ್ಲಿಂದ ಟನ್ಗಟ್ಟಲೆ ಭಾರ ಹೊರುವ ಟಿಪ್ಪರ್ಗಳು ಈ ಗುಣಮಟ್ಟದ ರಸ್ತೆಯಲ್ಲಿ ಓಡಾಡಿದರೆ ರಸ್ತೆಯ ಡಾಂಬರ್ನ ಅಡ್ರೆಸ್ ಇರುವುದಿಲ್ಲ. ರಸ್ತೆ ಕಾಮಗಾರಿ ಪ್ರಾರಂಭವಾಗಿದೆ. ಇದೊಂದು ನಮ್ಮ ವೆಂಕಟೇಶ್ ಅವರಿಗೆ, ಚಿಕ್ಕನಲ್ಲಿ ವೆಂಕಟೇಶ್ ಅವರಿಗೆ ಕಾಂಟ್ಯಾಕ್ಟ್ ಆಗಿದೆ. ಇದೊಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕಂತೇಳಿ ನಮ್ಮ ಶಾಸಕರು ಪದೇ ಪದೇ ಹೇಳಿದ್ದಾರೆ. ಆದರೂ ಕೂಡ ಇದೊಂದು ಕ್ವಾಲಿಟಿ ಮೇಂಟೈನ್ ಆಗಿಲ್ಲ. ಸಾಕಷ್ಟು ಸಾರ್ವಜನಿಕ ಸಭೆಯಲ್ಲಿ ಕೂಡ ತಿಳಿಸಿದ್ದಾರೆ. ಇದೊಂದು ಕಾಂಟ್ಯಾಕ್ಟ್ರು ಮತ್ತು ನಮ್ಮ ಅಧಿಕಾರಿಗಳ ಲೋಪದಿಂದಾಗಿ ಇಲ್ಲೊಂದು ನೀವೇನು ಪತ್ರಿಕಾ ಮಾಧ್ಯಮದ ಕೇಳ್ತಾ ಇದ್ರು, ಇನ್ನೊಂದು ಮಿಸ್ಟೇಕ್ ಆಗ ಕಾರಣ ಇವರೇ. ಶಾಸಕರ ಮಾತಿಗೂ ಬೆಲೆ ಕೊಟ್ಟಿಲ್ಲ ಇವರು. ಇದರಿಂದ ನಮ್ಮ ಕೆಲವು ಕಡೆ ಮಾತ್ರ ಚೆನ್ನಾಗಿರ್ಬೋದು, ಆದರೂ ಕೆಲವು ಕಡೆ ಆದರಂತೂ ಇದಂತೂ ಒಂದು ಲೋಪ ಆಗಿದೆ. ಇದೊಂದು ಚೆನ್ನಾಗಿ ಮೇಂಟೈನ್ ಮಾಡಿ ಇದೊಂದು ಸಾರ್ವಜನಿಕ ಉಪಯೋಗಕ್ಕೆ ಆಗುತ್ತೆ. ಇದೊಂದು ಆದರೂ ಇದೊಂದು ಸುಮಾರು 9.80 ಕೋಟಿ ಅಷ್ಟು ಅನುದಾನ ಆಗಿದೆ. ಈ ಮೇಂಟೆನೆನ್ಸು ಸರಿಯಾಗಿ ಮಾಡಿಲ್ಲ. ಇದೊಂದು ಚೆನ್ನಾಗಿ ಮಾಡಿದೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ. ಇದರಿಂದ ಗುತ್ತಿಗೆದಾರರಿಗೇನು ನಷ್ಟವಿಲ್ಲ. ಕೆಲವೇ ತಿಂಗಳಲ್ಲಿ ರಸ್ತೆ ರಿಪೇರಿ, ಗುಂಡಿ ಮುಚ್ಚುವ ಕಾಮಗಾರಿ ಮತ್ತೆ ಸಾವಿರಾರು ರೂಪಾಯಿಗಳು ಗುತ್ತಿಗೆ ನೀಡುತ್ತಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ತಮ್ಮ ಹೇಳಿಕೆಯಲ್ಲಿ ನನ್ನ ಕ್ಷೇತ್ರದ ಯಾವುದೇ ಕಾಮಗಾರಿ ಗುಣಮಟ್ಟ ಕಳಪೆಯಾಗಿದ್ದರೆ ಕೂಡಲೇ ತಿಳಿಸಿ ನಾನು ಕ್ರಮ ಕೈಗೊಳ್ಳುತ್ತೇನೆ ಎನ್ನುತ್ತಾರೆ. ಆದರೆ ಅವರ ಎಚ್ಚರಿಕೆಯಲ್ಲೂ ಕೆಲಸ ಮಾಡ್ತಾ ಇಲ್ಲ. ಡಬ್ಲ್ಯೂಟಿ ಗ್ರ್ಯಾಂಟ್ ಬಂದಾಗ ಫಸ್ಟ್ ಪ್ರಯಾರಿಟಿ ಆ ಒಂದು ಬೈಪಾಸ್ಗೆ ಇಟ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ. ತಾವು ನನ್ನ ಗಮನಕ್ಕೆ ತಂದಿದ್ದೀರಾ, ಇವತ್ತು ಬರೋಣ ಅಂತಿದ್ದೆ, ಕಾರ್ಯಕ್ರಮಗಳು ಜಾಸ್ತಿ ಇದೆ, ನನಗೆ ಆಸ್ಪತ್ರೆ ಸ್ವಲ್ಪ ಇಶ್ಯೂಸ್ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಆಸ್ಪತ್ರೆ ಪ್ಲಸ್ PMS ರಸ್ತೆದು ನಿಮ್ಮನ್ನು ಕರ್ಕೊಂಡೋಗಿ ಬರೋ ಇವತ್ತು ಭಾನುವಾರ ಬರೋ ಭಾನುವಾರ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನೇ ಕಲ್ಪಕಾರಿದ್ದ ಅಲ್ಲೇ ಕ್ಲಿಯರ್ ಮಾಡಿಸೋದು. ಜನರ ತೆರಿಗೆ ಹಣದಿಂದ ನಡೆಸಲಾಗುವ ಇಂತಹ ಶಾಶ್ವತ ಕಾಮಗಾರಿಗಳ ಬಗ್ಗೆ ಬದ್ಧತೆ ಇರಬೇಕು. ನೂರಾರು ವರ್ಷಗಳ ಹಿಂದೆ ರಾಜ್ಯದಿಂದ ನಿರ್ಮಾಣವಾದ ರಸ್ತೆಗಳು ಇಂದಿಗೂ ಉತ್ತಮ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಜನಪ್ರತಿನಿಧಿಗಳು, ಗುತ್ತಿಗೆದಾರರು, ಅಧಿಕಾರಿಗಳು ಸ್ವಲ್ಪವಾದರೂ ಅವರ ದಾರಿಯಲ್ಲಿ ಸಾಗಬೇಕಿದೆ. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.